ವ್ಯವಸ್ಥೆ ಏಜೆನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಆಸ್ತಿ ದುರ್ಬಳಕೆ. ಬಸ್ ನಿಲ್ದಾಣವನ್ನ ಹೋಟೆಲ್ ಆಗಿ ಉಪಯೋಗಿಸ್ತಾ ಇರುವ ಹಣಮಯ್ಯ ಕಲಾಲ್. ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಾರ್ವಜನಿಕರು ಕೇಳಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸುಮಾರು 6 ವರ್ಷದಿಂದ ಬಸ್ ನಿಲ್ದಾಣವನ್ನ ಉಪಯೋಗಿಸುತ್ತಿರುವ ಹಣಮಯ್ಯ ಕಲಾಲ್ ಬಸ್ ನಿಲ್ದಾಣದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪ. ಸಾರ್ವಜನಿಕರು ಕೇಳಲು ಹೋದ್ರೆ ಪಿಡಿಒ ಅವರೇ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಂದು ಹೇಳುತ್ತಿರುವ ಹಣಮಯ್ಯ ಕಲಾಲ್. ಬಸ್ ನಿಲ್ದಾಣವಿಲ್ಲದೆ ಪ್ರಯಾಣಿಕರು ರಸ್ತೆ ಬದಿಯಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ. ಬಸ್ ನಿಲ್ದಾಣವಿಲ್ಲದೆ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ತೊಂದರೆ. ಬಿಸಿಲಲ್ಲಿ ಬಸ್ಸಿಗಾಗಿ ಕಾದು ಪ್ರಯಾಣಿಸಬೇಕಾದ ಪರಿಸ್ಥಿತಿ. ಗ್ರಾಮಸ್ಥರು ಕೇಳಲು ಹೋದ್ರೆ ಅದನ್ನ ಕೇಳಲು ನೀವ್ಯಾರು ಎಂದು ಗ್ರಾಮಸ್ಥರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ರಾಜರೋಷವಾಗಿ ಬಸ್ ನಿಲ್ದಾಣವನ್ನ ಉಪಯೋಗಿಸ್ತಾ ಇರುವ ಹನುಮಯ್ಯ ಕಲಾಲ್ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ 100 ಸಲ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಅಕ್ರಮವಾಗಿ ಉಪಯೋಗಿಸ್ತಾ ಇರುವ ಬಸ್ ನಿಲ್ದಾಣವನ್ನ ಖಾಲಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಏನಂದೀಗ ಹೇಳಿಗ ಈಗ ಹೇಳು ನೀ ಏನ್ ಅವ್ರ ಜೊತೆ ಸುಮ್ಮನ್ ವಿಡಿಯೋ ಮಾಡಿ ಸೆಂಟ ಕಿತ್ಕೊಂಡ್ ಅಂತ ಕೇಳ್ತಾ ನೀ ನನಗ ನಿಮ್ಮ ಅಪ್ಪನ ಜಾಗ ನೀನು ರೊಕ್ಕ ತಗೊಂಡ್ ತಂದಿಲ್ಲ ಇಲ್ಲ 1 ಲಕ್ಷ ಸಾಯ್ ನಿಮ್ ಮುತ್ತ ಕೊಡ್ತಾ ನಾನಿಲ್ಲ ಇದೆಲ್ಲ ಬಂಡ್ಯಾಕಿದ್ದು ಒಂದೇ ಯಾರು ನಾನ್ ಸ್ವಂತ ಅದೇನ್ ಕೇಳ್ತೀನಿ ನೀ ಹೆಂಗ ಹಾಕೊಂಡಿದ್ದು ನೀ ಯಾಕಂದ್ರೆ ಹೆಡ್ಡೆ ಹಾಕೋಬೇಕು ನೀನು ನೀ ಹೆಡ್ಡೆ ಹಾಕೋಬೇಕು ನೀನು ಎಲ್ಡೆ ಹಾಕೋಬೇಕು ನೀನು ನನ್ನ ಮಾಡಿ ಲಾಸ್ ಆಗಿದೆ 1 ಲಕ್ಷ ರೂಪಾಯಿ ಕೊಡ್ತಾನೆ ಇಲ್ಲಿ ಅವ್ರ ಒಬ್ಬರೇ ಅಲ್ಲ ಏನೋ ಇಲ್ಲ ಮನಾರ ಅಲ್ಲಿ ಅವ್ರ ಯಾವನೇನು ಬಿಡಂಗಿಲ್ಲ ಯಾವನೇನು ಬಿಡಂಗಿಲ್ಲ ಯಾವನೇನು ಬಿಡಂಗಿಲ್ಲ ನನ್ ಮಾಲ್ ಲಾಸ್ ಆಗ್ಯದ ಯಾವನೇನು ಬಿಡಂಗಿಲ್ಲ ದಿಮಾಕ್ ಸೆಟ್ ಹೊಡೆದು ಮಾಡ್ಬೇಕಲ್ಲ ಹೋಟೆಲ್ ಇಲ್ಲ ಅರ್ಥ ಮಾಡ್ತಾರೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.